ಮುಂದಿನ ಸುದ್ದಿ ಈ ಇಡೀ ದೇಶವೇ ಇದ್ದ ತಕ್ಷಣ ಇವತ್ತು ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಏನಾಗುತ್ತಪ್ಪ ಅಂತ ಎಲ್ಲರೂ ಕಾತರಿಂದ ಕಾಯ್ತಾಯಿದ್ರು ಈ ಒಂದು ಚಂದ್ರಾಯನ ತ್ರೀ ಏನು ವಿಕ್ರಮ್ ಲ್ಯಾಂಡರ್ನ ಚಂದ್ರನ ಮೇಲೆ ಏನು ಯಶಸ್ವಿಯಾಗಿ ಲ್ಯಾಂಡಿಂಗ್ ಆಗಿದೆ ಇದರಲ್ಲಿ ಕರ್ನಾಟಕದ ಅದರಲ್ಲಿ ಬೆಳಗಾವಿ ವಿಜ್ಞಾನಿಯ ಒಂದು ಸಣ್ಣ ಸಾಧನೆ ಇದೆ ಅದೇನಪ್ಪ ಅದೇ ಈ ಚಂದ್ರಯನ ತ್ರೀಗೆ ಸೆನ್ಸಾರನ್ನು ನಮ್ಮ ಬೆಳಗಾವಿಯ ಸೈನ್ಸಿಸ್ಟ್ ಕೊಟ್ಟಿದ್ದರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈ ಒಂದು ಸೆನ್ಸಾರನ್ನು ರೆಡಿ ಮಾಡಿದ್ದು ಬೆಳಗಾವಿಯ ವಿಜ್ಞಾನಿ ಅನ್ನೋದು ಒಂದು ಮತ್ತೊಂದು ಕನ್ನಡಿಗರಿಗೆ ಕರ್ನಾಟಕದವರಿಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಇಂದು ಚಂದ್ರನ ಕಡೆಗೆ ಮೂವತ್ತ್ನಾಲ್ಕು ದಿನಗಳ ಸಂ ಸುದೀರ್ಘ ಪ್ರಯಾಣವನ್ನು ಮಾಡಿದೆ ಇದೀಗ ಏನು ಇಳಿಸಿದ್ದಾರೆ ಚಂದ್ರನ ಮೇಲೆ ಇದರಲ್ಲಿ ಸೆನ್ಸಾರ್ ಕೂಡ ಇದೆ ಈ ಸೆನ್ಸಾರನ್ನು ಅಳವಡಿಕೆ ಮಾಡಿದ್ದು ನಮ್ಮ ಬೆಳಗಾವಿಯವರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಸ್ ಅಮೇರಿಕಾದಲ್ಲಿದ್ದ ವಿಜ್ಞಾನಿ ದೀಪಕ್ ದೊಡುತಿ ಅವರು ಅಬ್ದುಲ್ ಕಲಾಂ ಅವರ ಪ್ರೇರಣೆಯಿಂದ ಭಾರತಕ್ಕೆ ಬಂದು ಬೆಳಗಾವಿಯಲ್ಲಿ ತಮ್ಮದೇ ಆದಂಥ ಸರ್ವೋ ಕಂಟ್ರೋಲ್ಸ್ ಏರೋಸ್ಪೇಸ್ ಮತ್ತು ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಹೆಸರಿನಲ್ಲಿ ಸ್ವಂತ ಕಂಪನಿಯನ್ನು ಮಾಡಿದರು ಅದಕ್ಕೆ ಎಮ್ ಡಿ ಕೂಡ ಅವರಾಗಿದ್ದಾರೆ ದೀಪಕ್ ಅವರು ಸೊ ಈ ದೀಪಕ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಬೆಳಗಾವಿಯಲ್ಲಿ ತಮ್ಮದೇ ಕಂಪ್ನಿ ನಡೆಸ್ತಾ ಇದ್ದಾರೆ ವಿಜ್ಞಾನಿ ದೀಪಕ್ ಸ್ಥಾಪನೆ ಮಾಡಿರ್ತಕ್ಕಂಥ ಕಂಪ್ನಿಯಲ್ಲಿ ಸೆನ್ಸಾರ್ಗಳನ್ನು ಸಿದ್ಧಪಡಿಸ್ತಾರೆ ಚಂದ್ರಯಾನ ತ್ರೀಗೆ ಕ್ರಯೋಜೆನಿಕ್ ಸೆನ್ಸಾರ್ ಸ್ಪೇಸ್ ಹೆಸರಿನ ಸೆನ್ಸಾರನ್ನು ಸಿದ್ಧಪಡಿಸಿ ಎರಡು ವರ್ಷಗಳ ಹಿಂದೆಯೇ ನೀಡಿದರು ಚಂದ್ರಯಾನ ತ್ರೀಗೆ ಇದನ್ನು ಸೋಲಾರ್ ಪ್ಯಾನೆಲ್ ಎನರ್ಜಿ ಸಲುವಾಗಿ ಮತ್ತು ವಿಕ್ರಮ್ನ ಮೊಮೆಂಟ್ ಕಂಟ್ರೋಲ್ಸ್ನಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಸೊ ಈ ಬಳಕೆ ಮಾಡೋದಕ್ಕೆ ಸೆನ್ಸಾರನ್ನು ಕಳಿಸಿದ್ದು ಬೆಳಗಾವಿಯ ವಿಜ್ಞಾನಿ ದೀಪಕ್ ದಡುತಿ ಹಾಗಾಗಿ ದೀಪಕ್ ಅವರ ಸಾಧನೆ ಕೂಡ ಇದರಲ್ಲಿ ಇದೆ ಸೊ ಅದು ಕನ್ನಡದವರು ಕರ್ನಾಟಕದವರು ಬೆಳಗಾವಿಯವರು ಈ ಒಂದು ಇಸ್ರೋದ ಸಕ್ಸಸ್ ಸ್ಟೋರಿಯಲ್ಲಿ ಇವರು ಕೂಡ ಪಾಲನ ಹಂಚ್ಕೊಂಡಿದ್ದಾರೆ ಅನ್ನೋದು ಈಗ ಸುದ್ದಿ ಆಗ್ತಾ ಇದೆ ಸೊ ದೀಪಕ್ ಅವರು ಕೂಡ ನಮ್ಮ ಕಡೆಯಿಂದ ನಮ್ಮ ಬೆಳಗಾವಿಯವರು ಆಗಿದ್ರಿಂದ ಕಂಗ್ರಾಸ್ ಇರೋಣ ಥ್ಯಾಂಕ್ಸ್ ಕೂಡ ಹೇಳೋಣ